ಸ್ನೇಹಿತರೆ, ಕಷ್ಟವಿಲ್ಲದ ಮನುಷ್ಯನೇ ಇಲ್ಲ. ಹಾಗಾಗಿ ಕಷ್ಟಗಳು ಅನ್ನೋದು ಯಾರನ್ನೂ ಸಹ ಬಿಟ್ಟಿಲ್ಲ. ನಾವು ಓದಿರೋ ಪುರಾಣ ಇತಿಹಾಸಗಳಲ್ಲಿ ಬರುವ ಮಹನೀಯರ ಜೀವನದಲ್ಲೂ ಕೂಡ ಕಷ್ಟಗಳು ಬಂದಿದ್ದಾವೆ. ಅದೆಲ್ಲವನ್ನು ನಾವು ಓದಿದ್ದೀವಿ. ಕಷ್ಟ ಯಾರಿಗೂ ತಪ್ಪಿದ್ದಲ್ಲ ಅನ್ನೋದು ಕೂಡ ನಮಗೆಲ್ಲರಿಗೂ ಗೊತ್ತಿರುವ ವಿಷಯ. ಆದರೂ ಕೂಡ ನಾವು ಕಷ್ಟಗಳು ಅಂತ ಬಂದಾಗ ಸೋಲ್ತೀವಿ. ಕಷ್ಟಗಳು ಅಂತ ಬಂದಾಗ ಜೀವನವನ್ನೇ ತ್ಯಾಗ ಮಾಡೋ ಹಂತಕ್ಕೆ ತಲೆಬಾಗಿ ಶರಣಾಗ್ತೀವಿ. ನಮಗೆ ಗೊತ್ತು, ಕಷ್ಟಗಳು ಯಾರಿಗೂ ತಪ್ಪಿದ್ದಲ್ಲ. ಶ್ರೀಮಂತನಿಗೂ ಅವನದೇ ಆದ ಕಷ್ಟಗಳಿದ್ದಾವೆ, ಭಿಕ್ಷುಕನಿಗೂ ಅವನದೇ ಆದ ಕಷ್ಟಗಳಿದ್ದಾವೆ. ಆದರೆ ಆ ಕಷ್ಟಗಳಿಂದ ಹೊರಬರುವುದನ್ನು ಮಾತ್ರ ನಾವು ಯೋಚಿಸಬೇಕೇ ಹೊರತು ಕಷ್ಟಗಳ ಬಗ್ಗೆ ಅಲ್ಲ. ಎಲ್ಲರಿಗೂ ಇರುವಂತಹ ಏಕೈಕ ಪ್ರಶ್ನೆ ಅಂದರೆ, ಯಾಕೆ ದೇವರು ನನಗೇ ಕಷ್ಟಗಳನ್ನ ಕೊಡ್ತಾ ಇದ್ದಾನೆ? ನಾವು ನಿರ್ಧಾರ ಮಾಡಿಬಿಡ್ತೀವಿ, ನನಗಷ್ಟೇ ಕಷ್ಟಗಳು, ನನ್ನ ಮುಂದೆ ಇರೋನಿಗೆ, ನನ್ನ ಸ್ನೇಹಿತನಿಗೆ ಅಥವಾ ನನ್ನ ಜೊತೆ ಇರುವ ಕೆಲಸ ಮಾಡುವ ಬೇರೆಲ್ಲರೂ ಸುಖವಾಗಿದ್ದಾರೆ, ನನಗಷ್ಟೇ ಕಷ್ಟಗಳು ಅಂತ ನಾವು ನಿರ್ಧಾರ ಮಾಡಿಬಿಡ್ತೀವಿ. ಆದರೆ ನಿಮಗೆ ಗೊತ್ತಾ, ಶ್ರೀಮಂತನಿಗೂ ಅವನದೇ ಆದ ಕಷ್ಟಗಳಿದ್ದಾವೆ, ನಿನ್ನ ಸ್ನೇಹಿತನಿಗೂ ಅವನದೇ ಆದ ಕಷ್ಟಗಳಿದ್ದಾವೆ, ನಿನ್ನ ಜೊತೆ ಕೆಲಸ ಮಾಡುವವನಿಗೂ ಅವನದೇ ಆದ ಕಷ್ಟಗಳಿವೆ. ಆದರೆ ನಾವು ಯೋಚನೆ ಮಾಡೋದೇನು, ಬೇರೆಯವರೆಲ್ಲರೂ ಸುಖವಾಗಿದ್ದಾರೆ, ದೇವರು ನನಗಷ್ಟೇ ಕಷ್ಟಗಳನ್ನು ಕೊಟ್ಟಿದ್ದಾನೆ ಅಂತ. ಸುಳ್ಳು. ನಿನಗೇನು ಕಷ್ಟಗಳಿದ್ದಾವೆ, ನಿನಗೇನು ಸಂಕಷ್ಟಗಳಿದ್ದಾವೆ, ನಿನಗೇನು ನೋವುಗಳಿದ್ದಾವೆ, ಅದೇ ರೀತಿಯಲ್ಲಿ ಅವರವರಿಗೆ ಆದ ಅವರದೇ ನೋವುಗಳು ಎಲ್ಲರ ಜೀವನದಲ್ಲೂ ಇದ್ದಾವೆ. ಜೀವನ ಅಂದ್ರಿಷ್ಟೇ, ಎಲ್ಲರಿಗೂ ಕಷ್ಟಗಳಿದ್ದಾವೆ. ಅದನ್ನು ಎದುರಿಸಿ ನಿಂತವನು ಮುಂದೆ ಹೋಗ್ತಾನೆ, ಎದುರಿಸಲಾಗದೇ ಇರುವವನು ಜೀವನವನ್ನು ತ್ಯಾಗ ಮಾಡ್ತಾನೆ. ಅದು ಸಾವು ಅನ್ನೋ ರೀತಿಯಲ್ಲಾಗಿರ್ಬೋದು ಅಥವಾ ಸೋತೆ ಅನ್ನೋ ರೀತಿಯಲ್ಲಾಗಿರ್ಬೋದು, ಎರಡು ಒಟ್ಟಿನಲ್ಲಿ ಅಂತ್ಯನೇ. ಆದರೆ ನಮ್ಮ ಹಿರಿಯರು ಹೇಳಿರುವ ಮಾತು ನೆನಪಿರಲಿ, ಕಷ್ಟಗಳು ಮನುಷ್ಯನಿಗಲ್ಲದೆ ಮರಕ್ಕೆ ಬರೋಕ್ಕೆ ಸಾಧ್ಯವೇ? ಹಾಗಾಗಿ ನಮ್ಮ ಬದುಕಲ್ಲಿ ನಾವು ನೆನಪಿಡಲೇಬೇಕಾದ ಇನ್ನೊಂದು ವಿಚಾರ ಅಂದರೆ, ನನಗಿರುವ ಕಷ್ಟಗಳು ಶಾಶ್ವತವಲ್ಲ. ಅದು ಇವತ್ತು ಬಂದಿದ್ದಾವೆ, ನಾನು ಮನಸ್ಸು ಮಾಡಿದ್ರೆ ನಾಳೆ ಅವುಗಳಿಂದ ತಪ್ಪಿಸಿಕೊಂಡು ಅದನ್ನೆಲ್ಲ ಪರಿಹರಿಸಿಕೊಂಡು ಒಳ್ಳೆಯ ಬದುಕನ್ನು ಆಯ್ದುಕೊಳ್ಳುವ ಅವಕಾಶ ನನಗೆ ಇದ್ದೇ ಇದೆ. ಆದರೆ ನೀನು ಆ ಕಷ್ಟಗಳನ್ನು ಮೆಟ್ಟಿ ನಿಲ್ಲುವ ತಾಕತ್ತನ್ನು ತೋರಿಸ್ಬೇಕು. ಆ ಕಷ್ಟಗಳನ್ನು ಮೀರಿ ನಿಲ್ತೇನೆ ಅನ್ನೋ ಧೈರ್ಯ ನಮ್ಮಲ್ಲಿರಬೇಕು. ಸ್ನೇಹಿತರೆ, ಒಂದು ಮಾತು ನೆನಪಿರಲಿ, ಇಲ್ಲಿವರೆಗೂ ನಾವು ಯಾರನ್ನೆಲ್ಲ ಮಾದರಿ, ಯಾರನ್ನೆಲ್ಲ ರೋಲ್ ಮಾಡೆಲ್, ಯಾರನ್ನೆಲ್ಲ ಲೆಜೆಂಡ್ಸ್ ಅಂತ ಕರಿತೀವಿ, ಅವರೆಲ್ಲರೂ ಕೂಡ ನಿಮ್ಮದೇ ರೀತಿಯಲ್ಲಿ ಕಷ್ಟಗಳನ್ನು ಅನುಭವಿಸಿ ಕಷ್ಟಗಳನ್ನು ದಾಟಿಕೊಂಡು ಬಂದಿರೋರೆ. ಆದರೆ ನಮ್ಮ ಕಣ್ಣು ಮುಂದೆ ಇರೋದು ಮಾತ್ರ ಅವರ ಸಕ್ಸಸ್, ಇವತ್ತಿನ ಅವರ ಬದುಕು. ಆದರೆ ಒಂದು ಕ್ಷಣ ಅವರ ಹೆಣ್ಣಿನ ಬದುಕು, ಅವರು ನಡೆದು ಬಂದ ದಾರಿಯನ್ನು ತಿಳಿದುಕೊಳ್ಳೋಣ. ನೀನು ನಿಜವಾಗಿಯೂ ಏನಾದರೂ ಸಾಧನೆ ಮಾಡಬೇಕು ಅಂದಾಗ ಸಾಧಕರ ಇವತ್ತಿನ ದಿನಗಳನ್ನು ನೋಡಬೇಡ, ಸಾಧಕರ ಸಕ್ಸಸ್ಗಳನ್ನ ನೋಡಬೇಡ, ಅವರ ಫೇಲ್ಯೂರ್ಗಳನ್ನು ಓದು, ಅವರು ಬಂದಿರುವ ದಾರಿಯನ್ನು ತಿಳ್ಕೊತಾ ಹೋಗು. ನಿನಗೊಂದು ಛಲ ಬರುತ್ತೆ, ನೀನು ಹೇಗೆ ಬದುಕಬೇಕು ಅನ್ನೋದನ್ನು ಅವರ ಸೋಲಿನ ಪಾಠಗಳು, ಅವರು ನಡೆದು ಬಂದ ಹಾದಿ ನಿನಗೆ ತಿಳಿಸ್ತಾ ಹೋಗುತ್ತೆ. ಹಾಗಾಗಿ ಒಂದು ನೆನಪಿರಲಿ, ನೀನು ಕಷ್ಟಗಳು ಬಂತು ಅಂತ ಏನಾದರೂ ಕೆಟ್ಟ ನಿರ್ಧಾರ ಮಾಡಿದೆಯಾ ಅನ್ನೋದಾದರೆ ಅದು ನಿನಗೇ ನಷ್ಟ ಹೊರತು ಬೇರೆ ಯಾರಿಗೂ ನಷ್ಟವಲ್ಲ. ಯಾಕಂದರೆ ಈ ಜಗತ್ತು ಯಾರನ್ನೇ ಆಗಲಿ, ಎಂತಹ ಸಾಧಕನನ್ನೇ ಆಗಲಿ, ಒಂದು ದಿನ ಎರಡು ದಿನ ಪೂಜಿಸುತ್ತೆ, ಆರಾಧಿಸುತ್ತೆ, ನೆನಪಿಸಿಕೊಳ್ಳುತ್ತೆ. ಆನಂತರ ಅವರದೇ ಆದ ಬದುಕು ಎಲ್ಲರಿಗೂ ಇದೆ, ನಿನಗಾಗಿ ವರ್ಷ ಪೂರ್ತಿ ಯಾರೂ ಅಳುತ್ತ ಕೂರೋದಿಲ್ಲ. ಹಾಗಾಗಿ ನಿನ್ನ ಜೀವನ, ಇದು ನಿನ್ನ ಬದುಕು. ಏನೇ ಕಷ್ಟಗಳು ಬರಲಿ, ಅವನ್ನೆಲ್ಲ ಮೀರಿ ನಿಲ್ತೀನಿ ಅನ್ನೋ ಮನಸ್ಸು ನಿನ್ನದಾಗಿರಬೇಕು. ನಿನ್ನ ಕಷ್ಟಗಳು ನಿನ್ನದೇ, ನಿನ್ನ ಸುಖಗಳು ನಿನ್ನದೇ. ಕಷ್ಟ ಬರಲಿ, ಸುಖ ಬರಲಿ, ಅವೆರಡನ್ನೂ ಹೇಗೆ ನಿಭಾಯಿಸ್ತೀಯ ಅನ್ನೋದು ನಿಜವಾದ ಬದುಕು. ಸ್ನೇಹಿತರೆ, ಕಡೆಯದಾಗಿ ಒಂದು ಮಾತು ನೆನಪಿರಲಿ, ನಿಮ್ಮ ಬದುಕು ಅತ್ಯಮೂಲ್ಯವಾದದ್ದು, ಅಪರೂಪದ ಬದುಕು. ಇಲ್ಲಿ ಬರುವ ಕಷ್ಟಗಳು ಶಾಶ್ವತವಲ್ಲ, ಬರುವ ಸುಖಗಳು ಕೂಡ ಶಾಶ್ವತವಲ್ಲ, ಯಾವುದೂ ಶಾಶ್ವತವಲ್ಲ. ಅಂದಮೇಲೆ ಬರೋ ಕಷ್ಟಗಳನ್ನೇ ನಾವು ಬೆಟ್ಟದ ರೀತಿಯಲ್ಲಿ ಹೊತ್ತು ಯೋಚನೆ ಮಾಡುತ್ತಾ ಅದರಿಂದ ಹೊರಬರೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ರೀತಿಯಲ್ಲಿ ಯೋಚಿಸುತ್ತಾ ಕೂರೋದು ಬೇಡ. ಹಾಗಾಗಿ ನೆನಪಿರಲಿ, ಇವತ್ತಿನ ಕಷ್ಟಗಳು ನಾಳೆ ಬಗೆಹರಿಬಹುದು. ಯಾವಾಗ ನೀವು ಮನಸ್ಸು ಮಾಡಬೇಕು, ಮನಸ್ಸಿದ್ದರೆ ಮಾರ್ಗ. ನಮಸ್ಕಾರ. ಇಂತಿ ನಿಮ್ಮ ಸೋನು ಶ್ರೀನಿವಾಸ್.